ಎಲ್ಲರಿಗೂ ನಮಸ್ಕಾರ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ವಿಷಯದ ಬಗ್ಗೆ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗಳಿಸುವ ತಂಡಕ್ಕೆ 10,000 ರೂಪಾಯಿಗಳು, ಎರಡನೆಯ ಬಹುಮಾನ ಗಳಿಸುವ ತಂಡಕ್ಕೆ 7,500 ರೂಪಾಯಿಗಳು ಹಾಗೂ ಮೂರನೆಯ ಬಹುಮಾನ ಗಳಿಸುವ ತಂಡಕ್ಕೆ 5,000 ರೂಪಾಯಿಗಳ ನಗದು ಬಹುಮಾನ ದೊರೆಯಲಿದೆ. ನಗದು ಬಹುಮಾನವನ್ನು ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡಲಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಡಾಕ್ಟರ್ SS ಸಿದ್ದಾರೆಡ್ಡಿ ಫೌಂಡೇಶನ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಇವತ್ತು ಮೊದಲ ಸೆಮಿಫೈನಲ್ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಈ ಮೊದಲ ಸೆಮಿಫೈನಲ್ನಲ್ಲಿ ಯಾವ ಯಾವ ತಂಡಗಳು ಭಾಗವಹಿಸ್ತಾ ಇವೆ ಅವರ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಮೊದಲ ತಂಡ, ನನ್ನ ಹೆಸರು ಪಲ್ಲವಿ, ತಂದೆ ಹೆಸರು ಭೀಮಾಶಂಕರ್. ನಾನು ಸರ್ಕಾರಿ ಪ್ರೌಢಶಾಲೆ ನೌಬಾದಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಜಿಲ್ಲೆ ಬೀದರ್. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕ್ರಿಶ್ಚಿನಾ ಲಿಲ್ಲಿ, ತಂದೆ ಪ್ರಕಾಶ್. ನಾನು ಸರ್ಕಾರಿ ಪ್ರೌಢಶಾಲೆ ನೌಬಾದ್ನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಜಿಲ್ಲೆ ಬೀದರ್. ಬಹಳ ಸಂತೋಷ, ನೌಬಾದ್ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡ, ನನ್ನ ಹೆಸರು ಅಂಜಲಿ, ತಂದೆ ಹೆಸರು ಚಂದ್ರಕಾಂತ್. ನಾನು ಸರ್ಕಾರಿ ಪ್ರೌಢಶಾಲೆ ಕೋಣಮೇಣಕುಂದದಿಂದ ಬಂದಿದ್ದೇನೆ. ತಾಲೂಕಾ ಬಾಲ್ಕಿ, ಜಿಲ್ಲೆ ಬೀದರ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ತಮಗೆ ಸ್ವಾಗತ, ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಪ್ರಿಯಾಂಕಾ, ತಂದೆ ಹೆಸರು ಸಂಜೀವ್ ಕುಮಾರ್. ನಾನು ಸರ್ಕಾರಿ ಪ್ರೌಢಶಾಲೆ ಕೋಣಮೇಣಕುಂದ, ತಾಲೂಕಾ ಬಾಲ್ಕಿ, ಜಿಲ್ಲೆ ಬೀದರ್ನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕೋಣಮೇಣಕುಂದ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡ, ನನ್ನ ಹೆಸರು ಅಮರ್ ತಂದೆ ಉಮಾಕಾಂತ್. ನಾನು ಸರ್ಕಾರಿ ಪ್ರೌಢಶಾಲೆ ಎಕ್ಲಾರ್ನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಜಿಲ್ಲೆ ಬೀದರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್, ತಂದೆ ಹೆಸರು ಓಂಕಾರ್. ಸರ್ಕಾರಿ ಪ್ರೌಢಶಾಲೆ ಎಕ್ಲಾರ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಜಿಲ್ಲೆ ಬೀದರ್. ಎಕ್ಲಾರ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರೂ ತಂಡ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಮನರಂಜನೆಯ ಕತೆಗಳು. ಕತೆಗಳನ್ನು ಆಯ್ಕೆ ಮಾಡಿದ್ದಾರೆ ಸಹನಾ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಗಾಳಿಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಒಂದು ಕಡೆ ನಿಲ್ಲದಿರು, ದೆವ್ವವಾಗು, ಸದಾ ಸುಳ್ಳನ್ನು ಹೇಳು, ಹಗುರವಾಗು. ಮೊದಲಿಗೆ ನೌಬಾ ತಂಡ ಬಜರ್ ಒತ್ತಿದ್ದಾರೆ. ಉತ್ತರ ಆಯ್ಕೆ ಒಂದು, ಒಂದು ಕಡೆ ನಿಲ್ಲದಿರು. ಒಂದು ಕಡೆ ನಿಲ್ಲದಿರು, ಕೋಣಮೇಳಕುಂದ. ಹೇಳಿಪ್ಪ, ಗೊತ್ತಿಲ್ವಾ? ಸದಾ ಸುಳ್ಳನ್ನು ಹೇಳು. ಸದಾ ಸುಳ್ಳನ್ನ ಹೇಳು ಅಲ್ಲ, ಎಕ್ಲಾರ ತಂಡಕ್ಕೆ ಕೋಣಮೇಳಕುಂದ. ಆಯ್ಕೆ 4, ಹಗುರವಾಗು. ಉತ್ತರವನ್ನ ನೋಡೋಣ. ದೆವ್ವವಾಗು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸತ್ತ ಅಜ್ಜನೇ ಗಾಳಿಯಾಗಿ ಕಾಡುತ್ತಿದ್ದಾನಂತೆ ಎನ್ನುವ ಆ ಮಾತನ್ನ ಕೇಳಿತು ಅಂದ್ರೆ ಆಗ ಅಜ್ಜ ದೆವ್ವ ಆಗಿ ಬರ್ತಾನೆ, ದೆವ್ವ ಆಗಿ ಬರೋರನ್ನ ಗಾಳಿಯಾಗಿ ಬರ್ತಾರೆ, ಈ ರೀತಿಯಾದ ಒಂದು ನಂಬಿಕೆ ಗ್ರಾಮೀಣ ಪ್ರದೇಶದಲ್ಲಿದೆ. ವಾಸ್ತವದಲ್ಲಿ ದೆವ್ವ ಅನ್ನೋದು ಏನೂ ಇಲ್ಲ. ಈ ಗಾಳಿಯಾಗೋದು ಇತ್ಯಾದಿಗಳೆಲ್ಲ ನಮ್ಮಲ್ಲಿ ಪರಂಪರೆಯಿಂದ ಬಂದಿರತಕ್ಕಂಥ ಕೆಲವು ನಂಬಿಕೆಗಳು ಅಷ್ಟೇ. ಮುಂದಿನ ಪುಸ್ತಕ, ಪರಿಣಾಮಕಾರಿ ಓದು ಏನು ಹೇಗೆ, ಪಿ ಚಂದ್ರಶೇಖರಯ್ಯ ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಲವಕುಶ, ಸಾವಿತ್ರಿ, ಕಿಸಾ ಗೌತಮಿ, ಸೋಮಿಯ ಸೌಭಾಗ್ಯ, ಕಠಾರಿ, ಸತಿ ಸಂಯುಕ್ತ ಮುಂತಾದ ನಾಟಕಗಳನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಕುವೆಂಪು, ಮಾಸ್ತಿ. ಹೇಳಿ ಕೋಣಮೇಳಕುಂದ. ಕುವೆಂಪು. ಕುವೆಂಪು ಆಯ್ಕೆ 3. ಶಿವರಾಮ ಕಾರಂತ ಆಯ್ಕೆ 4. ಬೇಂದ್ರೆ. ಎಕ್ಲಾರ
ಶಿವರಾಮ್ ಕಾರಂತ. ಶಿವರಾಮ ಕಾರಂತ ಆಯ್ಕೆ ಮೂರು. ನವಬಾದ್ ಆಯ್ಕೆ ಎರಡು ಮಾಸ್ತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಉತ್ತರವನ್ನ ನೋಡೋಣ. ಶಿವರಾಮ ಕಾರಂತ ಸರಿಯಾದ ಉತ್ತರ. ಏಕಲಾರ ತಂಡ ಈ ಉತ್ತರವನ್ನ ನೀಡಿದೆ. ಪರಿಣಾಮಕಾರಿ ಓದು ಏನು ಹೇಗೆ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಪದ್ಮಭೂಷಣ ಕೋಟಾ ಶಿವರಾಮ ಕಾರಂತರು ಮೂಲತಃ ಕಾದಂಬರಿಕಾರರು. ಆದರೂ ಸಹ ಅವರು ಕತೆಗಳನ್ನು, ಕವನಗಳನ್ನು, ಲೇಖನಗಳನ್ನು, ವಿಡಂಬನೆಗಳನ್ನು, ಹರಟೆಗಳನ್ನು, ಜೀವನ ಚರಿತ್ರೆ, ಆತ್ಮಕಥನ, ವಿಶ್ವಕೋಶ, ನಿಘಂಟು, ಹೀಗೆ ಅವರು ಕೆಲಸ ಮಾಡದೇ ಇರತಕ್ಕಂಥ ಕ್ಷೇತ್ರವಿಲ್ಲ ಅನ್ನೋ ರೀತಿಯಲ್ಲಿ ಅವರು ಪ್ರತಿಭಾವಂತರು. ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರು. ಇವರಿಗೆ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಹೀಗೆಲ್ಲ ಕರೀತಾ ಇದ್ದರು ನಮ್ಮ ಕನ್ನಡ ಜನರು. ಮುಂದಿನ ಪುಸ್ತಕ ಮನಸ್ಸು 108 ಪ್ರಶ್ನೆಗಳು. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ. ಐತಿಹಾಸಿಕವಾಗಿ ಕರ್ನಾಟಕದ ಯಾವ ಜಿಲ್ಲೆಯು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಮತ್ತು ಸಿಖ್ ಧರ್ಮಗಳ ಸಂಗಮವಾಗಿದೆ? ಆಯ್ಕೆಗಳು ಬೇಕಾ? ಆಯ್ಕೆಗಳು: ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಹಾಸನ ಜಿಲ್ಲೆ, ಬಿದರೆ ಜಿಲ್ಲೆ. ಮೊದಲಿಗೆ ಏಕಲಾರ, ಆನಂತರ ಕೋಣಮೇಳಕುಂದ, ಕೊನೆಯಲ್ಲಿ ನೌವಾದ್. ಏಕಲಾರ ಬಿದರೆ. ಕೂತ್ಕೊಪ್ಪ, ಕೂತ್ಕೊಂಡು ಹೇಳು. ಬಿದರೆ. ಬಿದರೆ. ಕೋಣಮೇಳಕುಂದ ಬಿದರೆ, ಅದೇ ಉತ್ತರವಾ? ನೌವಾದ್ ಬಿದರೆ. ಉತ್ತರವನ್ನ ನೋಡೋಣ. ಬಿದರೆ ಉತ್ತರ ಸರಿಯಾಗಿದೆ. ಏಕಲಾರ ತಂಡ ಈ ಉತ್ತರವನ್ನ ಆಯ್ಕೆಗಳು ಬಂದ ಮೇಲೆ ಕೊಟ್ಟಿದ್ದೀರಿ ತಾವು, ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಬಿದರೆಯಲ್ಲಿ 61 ಸ್ಮಾರಕಗಳಿವೆಯಂತೆ, 31 ಸಮಾಧಿಗಳು ಇದೆಯಂತೆ. ರಾಜಮಹಾರಾಜರ ಸಮಾಧಿಗಳು, ಹಾಗೆ ಸಂತರ ಸಮಾಧಿಗಳು ಎಲ್ಲ ಇದೆಯಂತೆ ಇಲ್ಲಿ. ಮತ್ತು ಭಾರತದಲ್ಲೇ ಅತ್ಯಂತ ದೊಡ್ಡ ಕೋಟೆಗಳಲ್ಲಿ, ಮೊದಲ 5 ಕೋಟೆಗಳನ್ನು ಲೆಕ್ಕಕ್ಕೆ ತಗೊಂಡ್ರೆ ಅದರಲ್ಲಿ ಬಿದರೆಯ ಕೋಟೆಯೂ ಸಹ ಒಂದಾಗುತ್ತೆ. ತುಂಬ ಸುಸ್ಥಿತಿಯಲ್ಲಿ ಇರತಕ್ಕಂಥ ಕೋಟೆ ಬಿದರೆಯ ಕೋಟೆ. ಮುಂದಿನ ಪುಸ್ತಕ ಲೂಯಿ ಪ್ಯಾಶ್ಚರ್, ತುಮಕೂರು ನಾಗಭೂಷಣ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ: ಅಜ್ಜನಿಗೊಂದು ಕೋಟು, ಕೋಟಿನೊಳಗೆ ಮೀಸೆ, ಮೀಸೆ ಬೀಳಿಸಿದರೆ ಹಲ್ಲು, ಹಲ್ಲು ಬೀಸಿದರೆ ಹಿಟ್ಟು, ಹಿಟ್ಟು ತಟ್ಟಿದರೆ ರೊಟ್ಟಿ, ರೊಟ್ಟಿ ತುಂಬಿತು ಹೊಟ್ಟಿ. ಏನಿದು? ಆಯ್ಕೆಗಳು: ಜೋಳ, ಹುರುಳಿ, ಸೋಯಾಬೀನ್. ಹೇಳಿ ಏಕಲಾರ. ಜೋಳ. ಜೋಳ. ಆಯ್ಕೆ 4, ಭತ್ತ. ಕೋಣಮೇಳಕುಂದ ಭತ್ತ. ಆಯ್ಕೆ 4. ನೌಬಾತ್ ಆಯ್ಕೆ 2. ಉತ್ತರವನ್ನ ನೋಡೋಣ. ಜೋಳ ಸರಿಯಾದ ಉತ್ತರ. ಏಕಲಾರ ತಂಡಕ್ಕೆ ಲೂಯಿ ಪ್ಯಾಶ್ಚರ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಜೋಳ ಹೇಗೆ ಸರಿಯಾದ ಉತ್ತರ ಏಕಲಾರ? ಅದ್ರಿ ತೆನೆ ಇರ್ತದಲ್ರಿ, ತೆನೆ ಬೊಕ್ಕಳು ಜೋಳದ ಕಾಳು ಇರ್ತವ್ರಿ, ಅದಕ್ಕೆ ಬಿಸಿದ್ರು ಹಿಟ್ಟು ಐತ್ರಿ. ಅಜ್ಜನಿಗೊಂದು ಕೋಟು, ಜೋಳದ ತೆನೆಯನ್ನ ನೀವು ಹತ್ರ ಗಮನಿಸಿ ನೋಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಕೋಟು ಒಂದು ಹೊದಿಕೆ ಇರುತ್ತೆ, ಕೋಟಿನೊಳಗೊಂದು ಮೀಸೆ ಉದ್ದಕ್ಕೆ ಬಂದಿರುತ್ತೆ, ನೋಡಿದ್ದೀರಾ? ಮೀಸೆ ಬೀಳಿಸಿದರೆ ಹಲ್ಲು, ಆ ಕೋಟನ್ನು ಈ ಮೀಸೆಯನ್ನು ಆ ಎಸಳು ಎರಡನ್ನು ತೆಗೆದುಬಿಟ್ರೆ ಒಳಗಡೆ ಹಲ್ಲು ಅಂತ ಹೇಳ್ತಾನೆ. ಹಲ್ಲು ಅಂದರೆ ಕಾಳು. ಕಾಳನ್ನು ಬೀಸಿದರೆ, ಹಲ್ಲನ್ನು ಬೀಸಿದರೆ ಹಿಟ್ಟು, ಹಿಟ್ಟು ತಟ್ಟಿದರೆ ರೊಟ್ಟಿ, ರೊಟ್ಟಿ ತುಂಬುವುದು ಹೊಟ್ಟೆ. ಹಾಗಾಗಿ ನಮ್ಮ ಜಾನಪದ ಕವಿಗೆ ಈ ರೀತಿ ಕಂಡು ಬಂದಿದೆ ಜೋಳದ ತೆನೆ. ಮುಂದಿನ ಪುಸ್ತಕ ಸೊಳ್ಳೆಗಳು ಹರಡುವ ರೋಗಗಳು. ಡಾಕ್ಟರ್ ಕರವೀರ ಪ್ರಭು ಕ್ಯಾಲಕೊಂಡ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿದೆ, 1 ನಿಮಿಷದ ಕಾಲಾವಕಾಶ.
ಎಕ್ಲಾರ 1347 ಕೂತ್ಕೊಪ್ಪ ಕೂತ್ಕೊಂಡು ಉತ್ತರ ಕೊಡು 1347 ಒಂದು ಮೂರು ನಾಲ್ಕು ಏಳು ನೌಬಾತ್ 747 ಕೋಣ ಮೇಳಕುಂದ 1297 ಭಿನ್ನವಾದ ಉತ್ತರಗಳು ಒಂದು ಉತ್ತರ 600 350 375 22 ಎಲ್ಲವನ್ನ ಕೊಡಿದ್ರೆ 1347 ಬಂದಿದೆ ಈ ಉತ್ತರವನ್ನ ಎಕ್ಲಾರಾ ತಂಡದವರು ಕೊಟ್ಟಿದ್ದಾರೆ ಸೊಳ್ಳೆಗಳು ಹರಡುವ ರೋಗಗಳು ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಮೊದಲ ಅವಕಾಶ ಎಕ್ಲಾರಾ ತಂಡಕ್ಕೆ ತಾವು ಉತ್ತರ ಕೊಡಲಿಲ್ಲ ಅಂದ್ರೆ ಪ್ರಶ್ನೆಯನ್ನ ಬೇರೆ ತಂಡಗಳಿಗೆ ವರ್ಗಾಯಿಸುತ್ತೇನೆ 1347 ರಿಂದ 1527 ರವರೆಗೆ ಕರ್ನಾಟಕವನ್ನ ವಿಶೇಷವಾಗಿ ಉತ್ತರ ಕರ್ನಾಟಕವನ್ನ ಆಳಿದಂತ ರಾಜವಂಶ ಯಾವುದು ಕೋಣ ಮೇಳಕುಂದ ಹಾಗೂ ನೌಬಾತ್ ಗೊತ್ತಿಲ್ವಾ ಯಾರಿಗೂ ಚೋಳರು ಬಹಮನಿ ಸಾಮ್ರಾಜ್ಯ ಬಹಮನಿ ಸಾಮ್ರಾಜ್ಯ ಸರಿಯಾದ ಉತ್ತರ ಆಗಿತ್ತು ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಕೆ ಮೊದಲು ತಂಡಗಳ ಬಲಾಬಲ ಸರ್ಕಾರಿ ಪ್ರೌಢಶಾಲೆ ನೌಬಾದ್ ಖಾತೆಯನ್ನು ಆರಂಭಿಸಬೇಕಾಗಿದೆ ಸರ್ಕಾರಿ ಪ್ರೌಢಶಾಲೆ ಕೋಣಮೇಳಕುಂದ ಖಾತೆಯನ್ನು ಆರಂಭಿಸಬೇಕಾಗಿದೆ ಸರ್ಕಾರಿ ಪ್ರೌಢಶಾಲೆ ಎಕ್ಲಾರ ತಂಡದವರು 40 ಅಂಕಗಳನ್ನು ಗಳಿಸಿದ್ದಾರೆ ಕೋಣಮೇಳಕುಂದ ಹಾಗೂ ನವಬಾದ್ ತಂಡದವರು ಬೇಸರ ಪಟ್ಕೋಬೇಡಿ ತಾವು ಸಹ ಪ್ರಥಮ ಬರಲಿಕ್ಕೆ ಅವಕಾಶ ಇದೆ ಹಾಗಾಗಿ ಬೇಗ ಬಜರ್ ಒತ್ತಿ ಸರಿ ಉತ್ತರ ಕೊಡಿ ಅಂಕಗಳನ್ನು ಗಳಿಸಿ ಮುಂದಿನ ಪುಸ್ತಕ ನಾನಾರ್ಥ ಪದಕೋಶ ಬರೆದಿದ್ದಾರೆ ಟಿ ಎಸ್ ಗೋಪಾಲ್ ನಮ್ಮ ಪ್ರಶ್ನೆ ಈ ಚಿತ್ರದಲ್ಲಿರುವ ಕಲ್ಲಿನ ಮಂಚ ಎಲ್ಲಿದೆ ಎಂದು ಹೇಳಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡಬಹುದಾ ಆಯ್ಕೆಗಳನ್ನು ನೋಡೋಣ ಹಂಪಿ ಬನವಾಸಿ ಹೇಳಿ ಏಕ್ಲಾರ ಬನವಾಸಿ ಬನವಾಸಿ ಕೋಣಮೇಳಕುಂದ ಬನವಾಸಿ ಬನವಾಸಿ ಆಯ್ಕೆ ಮೂರು ಉಡುಪಿ ಆಯ್ಕೆ ನಾಲ್ಕು ಐಹೊಳೆ ನೌಬಾತ್ ಉಡುಪಿ ಉತ್ತರವನ್ನು ನೋಡೋಣ ಬನವಾಸಿ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಎಕ್ಲಾರ ತಂಡದವರು ಕೊಟ್ಟಿದ್ದಾರೆ ನಾನಾರ್ಥ ಪದಕೋಶ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಸೋಂದ ಅರಸ ರಘುನಾಥ ನಾಯಕ್ ಅಂತಕ್ಕಂಥ ಒಬ್ಬ ರಾಜ ಕಲ್ಲಿನಲ್ಲಿ ಮಾಡಿರತಕ್ಕಂಥ ಈ ಮಂಚವನ್ನು ದೇವಸ್ಥಾನಕ್ಕೆ ನೀಡ್ತಾನೆ ಬಹಳ ಬಹಳ ಸುಂದರವಾಗಿದೆ ಮತ್ತು ಅಪರೂಪವಾಗಿದೆ ಇಂತಹ ಕಲ್ಲಿನ ಮಂಚವನ್ನು ನನಗೆ ನೆನಪಿದ್ದ ಹಾಗೆ ಭಾರತದಲ್ಲಿ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಬನವಾಸಿಯಲ್ಲಿ ಮಾತ್ರ ಇದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ ಕಚಗುಳಿ ಇಟ್ಟಾಗ ನಗುವೇಕೆ ಡಾಕ್ಟರ್ ಎ ಓ ಆವಲಮೂರ್ತಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಎ ತಾ ನೀ ಲೇ ರೇ ಯಾ ರು ವ ಒಂದು ನಿಮಿಷದ ಅವಕಾಶ ಮೊದಲಿಗೆ ಕೋಣಮೇಳಕುಂದ ಆನಂತರ ಎಕ್ಲಾರ ತಂಡದವರು ಕೋಣಮೇಳಕುಂದ ಎಲ್ಲಿರುವೆ ಲೀಲೆ ಏನು ಹಾಗಂದ್ರೆ ಎಕ್ಲಾರ ತಾನೇ ಎಲೆ ನಂಗೆ ಅರ್ಥವಾಗಲಿಲ್ಲಪ್ಪ 8 ಅಕ್ಷರ ಬೇಕು ನಮಗೆ ಹೆಚ್ಚೂ ಬೇಡ ಕಡಿಮೆನೂ ಬೇಡ ಏ ತಾರೆಯರ ಲೀಲೆ ನೌಬಾತ್
ತಾನಿಯ ಎಲೆನೀರು ಉತ್ತರವನ್ನ ತಾವರೆ ಎಲೆಯ ನೀರು ತಾವರೆ ಎಲೆಯ ನೀರು ತಾವರೆ ಮೇಲೆ ನೀರಿನ ಹನಿ ಹಾಕಿದ್ರೆ ನಿಂತ್ಕೊಂಡಿರುತ್ತೆ ಆದರೆ ತಾವರೆ ಎಲೆಗೆ ಅಂಟಿಕೊಳ್ಳಲ್ಲ ಅಲ್ವಾ ಕಚ್ಚುಗುಳಿ ಇಟ್ಟಾಗ ನಗುವೇಕೆ ಈ ಪುಸ್ತಕ ನನ್ನಲ್ಲಿ ಉಳಿತು ಸೌಂದರ್ಯ ಸಾಧನಗಳು ಎನ್ನುವ ಪುಸ್ತಕ ಡಾಕ್ಟರ್ ಎಲ್ ವಸಂತ ಬರೆದಿರುವಂಥದ್ದು ಪ್ರಶ್ನೆ ಕುದುರೆಯನ್ನ ಹತ್ತಲು ಕಾಲನ್ನಿಡುವ ಬಳೆಯಂತಹ ಸಾಧನ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡೋಣ ರುಂಹರಿ ರಿಸಾಲೆ ರಿಕಾಪು ರಿವಾಜು ಮೊದಲಿಗೆ ಏಕಲಾರ ಆನಂತರ ನೌಬಾತ್ ಕೊನೆಯಲ್ಲಿ ಕೋಣಮೇಳಕುಂದ ಏಕಲಾರ ಎಷ್ಟನೇದಪ್ಪ ಎರಡನೇದು ರಿಸಾಲೆ ನೌಬಾರ್ ಆಯ್ಕೆ ನಾಲ್ಕು ರಿವಾಜು ನಾಲ್ಕು ರಿವಾಜು ಕೋಣಮೇಳಕುಂದ ಆಯ್ಕೆ ಒಂದು ರೂಹರಿ ಉತ್ತರವನ್ನ ನೋಡೋಣ ರಿಕಾಪು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ರುಂಹರಿ ಅಂದರೆ ಭೂಮಿ ರಿಸಾಲೆ ಅಂದರೆ ಕುದುರೆಗಳ ಪಡೆ ಕುದುರೆಗಳ ಸೈನ್ಯ ಇರುತ್ತಲ್ಲ ಅಶ್ವದಳ ಅದಕ್ಕೆ ರಿಸಾಲೆ ಅಂತ ಹೇಳ್ತಾರೆ ರೀತಿ ರಿವಾಜು ಅಂದರೆ ಸಂಪ್ರದಾಯ ನಡವಳಿಕೆ ಈ ಅರ್ಥ ಬರುತ್ತೆ ರಿಕಾಪು ಅನ್ನೋದು ಮಾತ್ರ ಅದು ಹೆಚ್ಚು ಕಡಿಮೆ ವೃತ್ತಾಕಾರವಾಗಿರುತ್ತೆ ಅಲ್ಲಿ ಕಾಲನ್ನು ಇಟ್ಟು ಕುದುರೆ ಮೇಲೆ ಹತ್ತುತ್ತಾರೆ ಅದು ಶಕ್ತಿಯ ಬಳಕೆಯಲ್ಲಿ ಯುಕ್ತಿ ಡಾಕ್ಟರ್ ಬಿ ಎಸ್ ಸಿದ್ದರಾಮಯ್ಯ ಡಾಕ್ಟರ್ ಕೆ ವೆಂಕಟರಂಗನಾಯಕ್ ಬರೆದಿರುವಂತಹ ಪುಸ್ತಕ ಪ್ರಶ್ನೆ ಗಾದೆಗಳನ್ನು ಹೊಂದಿಸಿ ಕಳ್ಳನ ಹೆಜ್ಜೆ ಕತ್ತೆ ಮೇದಲ್ಲಿ ಕಳ್ಳನಿಗೊಂದು ಆಗಲೇ ಬಜ್ಜರ್ ಹೊತ್ತಿದ್ದಾರೆ ನೌಬಾದ್ ಅವರು ಆನಂತರ ಎಕ್ಲಾರ ನೌಬಾದ್ ಕಳ್ಳನ ಹೆಜ್ಜೆ ಕಳ್ಳನೇ ಬಲ್ಲ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಕಳ್ಳನಿಗೊಂದು ಪಿಳ್ಳೇನೇವ ಎಕ್ಲಾರ ಇದೇ ಉತ್ತರವ ಬೇರೆ ಉತ್ತರವ ಕೋಣಮೇಳಕುಂದ ಇದೇ ಉತ್ತರ ಉತ್ತರವನ್ನ ನೋಡೋಣ ಕಳ್ಳನ ಹೆಜ್ಜೆ ಕಳ್ಳನೇ ಬಲ್ಲ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಕಳ್ಳನಿಗೊಂದು ಪಿಳ್ಳೇನೇವ ಉತ್ತರ ಸರಿಯಾಗಿದೆ ನೌಬಾತ್ ತಂಡಕ್ಕೆ ಶಕ್ತಿಯ ಬಳಕೆಯಲ್ಲಿ ಯುಕ್ತಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮೂರು ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಪೂರ್ವ ಪದವು ಕಾರಕ ಉತ್ತರ ಪದವು ಕ್ರಿಯೆ ಇರುವ ಮೊದಲಿಗೆ ಕೋಣಮೇಳಕುಂದ ಆನಂತರ ಏಕಲಾರ ಕೋಣಮೇಳಕುಂದ ಒಂದು ಉತ್ತರ ಕರ್ಮಧಾರೆಯ ಏಕಲಾರ ಕರ್ಮಧಾರೆ ನೌಬಾತ್ ಒಂದು ಉತ್ತರ ಕ್ರಿಯಾ ಸಮಾಸ ಎರಡು ಉತ್ತರ ಯಾರು ಬೇಕಾದರೂ ಬಜ್ಜರ್ ಒತ್ತಿ ಉತ್ತರ ಸಿದ್ಧತೆ ನೌಬಾತ್ ಅರೆ ಅವ್ರು ಹೇಳಬೇಕು ಅಲ್ವಾ ನೀವು ಉತ್ತರ ಕೊಡಬೇಡಿ ತಯಾರಿ ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ತಯಾರಿ ಉತ್ತರ ಸರಿಯಾಗಿದೆ ಮೂರು ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು ಸೌಂದರ್ಯ ಸಾಧನಗಳ ಪುಸ್ತಕವನ್ನು ನೌಬಾತ್ ತಂಡಕ್ಕೆ ಕೊಟ್ಟಿದ್ದೇನೆ ಮೂರನೇದು ಹಳ್ಳಿಯವನು ಮಾರ ಅಂತಕ್ಕಂಥ ಶಬ್ದವನ್ನು ಒಳಗೊಂಡಂಥ ಮೂರು ಅಕ್ಷರಗಳ ಶಬ್ದ ಅರ್ಥ ಹಳ್ಳಿಯವನು ಗೊತ್ತಿಲ್ವಾ ಸಮಾರ ನೌಬಾತ್ ಏಕ್ಲಾರ ಇನ್ನೊಂದ್ಸಲ ಹೇಳಿ ಸಮಾರ ಗಮಾರ ಅಂತಲ್ಲ ಸಮಾರ ಹಾ ಏಕ್ಲಾರ ಗಮಾರ ಹಾ ಗಮಾರ ಗಮಾರ ನೌಬಾತ್ ಸಮಾನ ಉತ್ತರವನ್ನು ನೋಡೋಣ ಗಮಾರ ನಾ ಹೇಳಿದ ಮೇಲೆ ತಾವು ಉತ್ತರ ಕೊಟ್ರ ಮೊದಲೇ ಗೊತ್ತಿತ್ತ ಯಾಕಂದ್ರೆ ಅವರು ಹೇಳಿದ್ದು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಹಾಗಾಗಿ ನಾನು ಕೇಳಿದೆ ಅದೇ ಸರಿ ಉತ್ತರ ಅಂತ ಉತ್ತರ ಕೊಟ್ಟಿದ್ದೀರಾ ಅಥವಾ ಬೇರೆ ಗೊತ್ತಿತ್ತು ನಿಜಕ್ಕೂ ಗೊತ್ತಿತ್ತ ಗೊತ್ತಿತ್ತು ಯಾಕಂದ್ರೆ ನಿಮ್ಮ ಪ್ರಾಮಾಣಿಕತೆ ಮುಖ್ಯ ನನಗೆ
ನೀವು ಪ್ರಾಮಾಣಿಕವಾಗಿ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಪುಸ್ತಕ ಕೊಡ್ತೇನೆ. ಪುಸ್ತಕದ ಬಗ್ಗೆ ಯೋಚನೆ ಮಾಡೋದು ಬೇಡ, ಪ್ರಾಮಾಣಿಕತೆ ಬಹಳ ಮುಖ್ಯ. ಗೊತ್ತಿತ್ತ? ತುಂಬಾ ಸಂತೋಷ, ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೆ. ವಿಜ್ಞಾನದಲ್ಲಿ ವಿನೋದ, ಎಂ ಸ್ತೋಲ್ಯಾರ್ ಎಲ್ ಫ್ಲೋಮಿನ್ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಬಿ ಶ್ರೀನಿವಾಸ ಕಕ್ಕಿಲ್ಲಾಯ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಗೀತೆಯನ್ನು ಬರೆದವರು ಯಾರು? ದೃಶ್ಯವನ್ನು ನೋಡೋಣ. ಗೊತ್ತಾಗಿಲ್ವಾ? ಆಯ್ಕೆಗಳನ್ನು ನೋಡೋಣ. ಕೆ ಎಸ್ ನರಸಿಂಹಸ್ವಾಮಿ, ಚಂದ್ರಶೇಖರ ಕಂಬಾರ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಜರುತ್ತಿದ್ದಾರೆ ಎಕ್ಲಾರ, ಆನಂತರ ಕೋಣಮೇಳಕುಂದ. ಆಯ್ಕೆ ಎರಡು ಚಂದ್ರಶೇಖರ. ಆಯ್ಕೆ ಎರಡು ಚಂದ್ರಶೇಖರ ಕಂಬಾರ. ಕೋಣಮೇಳಕುಂದ ಆಯ್ಕೆ ಎರಡು ಚಂದ್ರಶೇಖರ ಕಂಬಾರ. ಕಂಬಾರ ಆಯ್ಕೆ ನಾಲ್ಕು ಸಿದ್ಧಲಿಂಗಯ್ಯ. ಹೌಬಾದ್ ಆಯ್ಕೆ ನಾಲ್ಕ. ಉತ್ತರವನ್ನು ನೋಡೋಣ. ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಂಥ ಕವನ, ಅವರ ಮೈಸೂರು ಮಲ್ಲಿಗೆ ಅದ್ಭುತವಾದ ಕವನ ಸಂಗ್ರಹ, ಅದರಲ್ಲಿ ಬರುತ್ತೆ ಈ ಹಾಡು. ತುಂಬ ಸೊಗಸಾಗಿದೆ ಪುಸ್ತಕ, ನನ್ನಲ್ಲೇ ಉಳಿಬೇಕಾಗಿ ಬಂತು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಕ್ಕೆ ಮೊದಲು ಒಂದು ಸಲ ಅಂಕಗಳ ಬಲಾಬಲ ನೋಡಿಬಿಡೋಣ. ಸರ್ಕಾರಿ ಪ್ರೌಢಶಾಲೆ ನವಾಬಾದ್ 20 ಅಂಕಗಳು, ಸರ್ಕಾರಿ ಪ್ರೌಢಶಾಲೆ ಕೋಣಮೇಳಕುಂದ ಬಾಲ್ಕಿ ಖಾತೆಯನ್ನು ಆರಂಭಿಸಿಲ್ಲ, ಸರ್ಕಾರಿ ಪ್ರೌಢಶಾಲೆ ಏಕಲಾರ ತಂಡದವರು 60 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. ನಾಲ್ಕು ಪುಸ್ತಕ ನಿಮಗಿದು ಗೊತ್ತೇ? ವಿಚಿತ್ರ ಸತ್ಯಗಳು, ಕುತೂಹಲಕರ ಕಥೆಗಳು, ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆಗಳು ಮತ್ತು ಉತ್ತರಗಳು ಜಗತ್ತಿನ ಅಚ್ಚರಿಗಳು. ಪ್ರಶ್ನೆ, ಈ ಕವಿಯು 23/3/1883 ಮಂಗಳೂರಿನಲ್ಲಿ ಜನಿಸಿದ. ಕನ್ನಡದ ಅತ್ಯಂತ ಹಿರಿಯ ಕವಿಗಳಲ್ಲಿ, ಆರಂಭದ ಕವಿಗಳಲ್ಲಿ ಒಬ್ಬರು ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ. ಸುಳಹು ಒಂದು, ಇವರು ಪ್ರಸಿದ್ಧ ಕವಿಗಳು, ಸಂಶೋಧಕರು ಹಾಗೂ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದರು. ಹೇಳಿ, ಕೋಣಮೇಳಕುಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸುಳುಹು ಎರಡು, ಹೆಬ್ಬೆರಳು, ಚಿತ್ರಭಾನು, ತಾಯಿ, ಗಿಳಿವಿಂಡು, ನಂದಾದೀಪ, ಗೋಲ್ಗೊಥ, ವೈಶಾಖಿ ಇವರ ಪ್ರಮುಖ ಕೃತಿಗಳು. ಹೇಳಿ ನೌಬಾತ್. ಸೆಕೆಂಡ್ ಅಂದ್ರೆ ಗೊತ್ತಿಲ್ವಾ? ಸೆಕೆಂಡ್ ಅಂದ್ರೆ ಎಕ್ಲಾರ ಪುತಿನ. ಪುತಿ ನರಸಿಂಹಾಚಾರ್. ಕೆ ಎಸ್ ಸುಳುಹು ಮೂರು, 1952ರ 32ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಇವರಿಗೆ ಮದ್ರಾಸ್ ಸರ್ಕಾರವು 1949ರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡಿ. ಎಂ ಗೋವಿಂದ ಪೈ. ಎಂ ಗೋವಿಂದ ಪೈ ಅಲ್ಲ, ಬಜರ್ ಉತ್ಬಿಟ್ಟು ಬೇರೆ ಉತ್ತರ ಕೊಟ್ಟಿದ್ದೀರಿ. ಆದರೆ ಉತ್ತರವನ್ನು ನೋಡೋಣ. ಮಂಜೇಶ್ವರ ಗೋವಿಂದ ಪೈ ಉತ್ತರ ಸರಿಯಾಗಿತ್ತು. ಸ್ವಲ್ಪ ಆತರ ಪಟ್ಟು ಉತ್ತರವನ್ನು ಕೊಟ್ಟರು ಏನೋ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಈಗ ಬಂತು. ಮೊದಲು ನವಾಬಾದ್ ತಂಡಕ್ಕೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಎರಡು ಪುಸ್ತಕಗಳು ತಮಗೆ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಕೋಣಮೇಳಕುಂದ ತಂಡಕ್ಕೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಜೊತೆಗೆ ಪ್ರಮಾಣ ಪತ್ರ.
ಎಕ್ಲಾರ ತಂಡಕ್ಕೆ ಒಟ್ಟು ಸಿಗ್ತಾ ಇದೆ ಮೂರು ಮೂರು ಆರು ಪುಸ್ತಕಗಳು ಜೊತೆಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೆ ವೀಕ್ಷಕರೇ ಕನ್ನಡ ಕನ್ನಡಿಗ ಕರ್ನಾಟಕ ವಿಷಯದ ಬಗ್ಗೆ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಡೆಸಿದಂಥ ವಿಶೇಷ ಕ್ವಿಜ್ ಕಾರ್ಯಕ್ರಮ ನೋಡ್ತಾ ಇದ್ರಿ ಮೊದಲ ಸೆಮಿಫೈನಲ್ನಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದವರು ಎಕ್ಲಾರ ತಂಡದವರು ಅಭಿನಂದನೆಗಳು ತಮಗೆ ಸಹಜವಾಗಿ ತಾವು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ ಅನ್ನೋ ವಿಚಾರವನ್ನು ತಿಳಿಸಲಿಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ